ಅವನ ನಾಶ ಖಂಡಿತ. ನಮ್ಮದು ತಪ್ಪಾಯಿತು, ಕ್ಷಮಿಸು ದೇವಿ. ಇನ್ನು ಮುಂದೆ ನಾವೂ ಜೀವಿಸುವೆವು, ಮತ್ತೊಂದು ಜೀವಿಗೂ ಬದುಕಲು ಅವಕಾಶ ಕೊಡುವೆವು. ನೀವು ಬಾಳಿರಿ, ಅನ್ಯರು ಬಾಳಲಿ. ನಿಮ್ಮ ಉಳಿವೆ ಅನ್ಯರ ಉಳಿವು, ಪರಿಸರದ ಅಳಿವೆ ನಿಮ್ಮ ಅಳಿವು. ನಿಸರ್ಗ ಉಳಿದರೆ ಬದುಕು, ಇಲ್ಲದಿದ್ದರೆ ಇಲ್ಲ. ನಿಮಗಿದು ತಿಳಿದಿರಲಿ ಮಕ್ಕಳೇ, ಪರಿಸರ ಮಾನವನಿಗೆ ದೈವದತ್ತವಾಗಿ ಬಂದ ಉಡುಗೊರೆ. ಈ ಹಸಿರು ಗುಡ್ಡಗಾಡುಗಳು, ಬಣ್ಣ ಬಣ್ಣಗಳಿಂದ ಅಲಂಕೃತಗೊಂಡ ಹೂಗಿಡಗಳ ವನರಾಶಿ, ಜುಳುಜುಳು ಹರಿಯುವ ನೀರಿನ ಝರಿಗಳು, ಬೆಟ್ಟಗಳಿಗೆ ಚುಂಬಿಸಿ ಹೋಗುವ ಬಿಳಿ ಮೋಡಗಳು, ಭೋರ್ಗರೆಯುವ ಜಲಪಾತಗಳು ಈ ನಿಸರ್ಗದ ಅವಿಭಾಜ್ಯ ಅಂಗಗಳಾಗಿವೆ. ಇಂತಹ ಅಪರೂಪದ ಸುಂದರ ಕಾನನಗಳಲ್ಲಿ ಕಂಡುಬರುವ ಸುಂದರ ಪ್ರಾಣಿಗಳು, ಪಕ್ಷಿ ಸಂಕುಲ ಒಂದಲ್ಲ ಎರಡಲ್ಲ. ನೋಡುತ್ತ ನಿಂತಲ್ಲಿ ಕಣ್ಣುಗಳೆರಡೂ ಸಾಲದು, ಬಣ್ಣಿಸುತ್ತ ಹೊರಟಲ್ಲಿ ಪದಗಳು ದೊರಕವು. ಬಹುಶಃ ಮಾನವನ ಮನಸ್ಸಿಗೆ ಮುದ ನೀಡಲೆಂದೇ ಪ್ರಕೃತಿ ಮೈದಳೆದಿದೆಯೋ ಅನ್ನುವಂತಿದೆ ಈ ವನಸಿರು. ದೈವದತ್ತವಾದ ಈ ಪರಿಸರ ಒಂದು ವಿಸ್ಮಯ ಕೂಡ. ಒಂದು ಅಣುವು ಪರಮಾಣುವಿನಿಂದ ಸೃಷ್ಟಿಯಾದ ಘನ ಭೂಮಂಡಲಕ್ಕೆ ಈ ಹಸಿರು ನಿಸರ್ಗ ಅತ್ಯಾಕರ್ಷಕ ನೋಟದ ಸೊಬಗಿನ ಚಿತ್ರಣ. ಯುಗ ಯುಗಗಳಿಂದ, ವರ್ಷ ವರ್ಷಗಳಿಂದ ಪ್ರಕೃತಿ ನಿಧಾನವಾಗಿ ತನ್ನಲ್ಲೇ ಕಿಂಚಿತ್ ಬದಲಾವಣೆ ತಂದರೂ ಪ್ರಕೃತಿ ಪರಿಸರ ಇಂದಿಗೂ ಅಚ್ಚಳಿಯದೆ ದಿಗಂತ ಸಾಕ್ಷಿಗಳಾಗಿ ನಿಂತಿವೆ. ದೇಶಾಚಾರ ಕಾಲಮಾನಕ್ಕನುಗುಣವಾಗಿ ಒಂದೊಂದು ಹೆಸರಿನಿಂದ ಕರೆಯಲ್ಪಡುವ ಈ ಸ್ಥಳಗಳು ತಮ್ಮದೇ ಆದ ವಿಶೇಷತೆಗಳೊಂದಿಗೆ ಗುರುತಿಸಿಕೊಂಡಿವೆ. ಸಸ್ಯ ಸಂಕುಲದಂತೆ ಪಕ್ಷಿ ಹಾಗೂ ಪ್ರಾಣಿ ಸಂಕುಲ ಕೂಡ ಒಂದು ಆಕರ್ಷಣೀಯ ಅಂಗ. ಪಕ್ಷಿಗಳಂತೆ ಸ್ವಚ್ಛಂದವಾಗಿ ಹಾರಾಡೋಣ, ಪ್ರಾಣಿಗಳಂತೆ ನಿರಾಳವಾಗಿ ಸಂಚರಿಸೋಣ ಎಂಬ ಕವಿವಾಣಿಯಂತೆ ಈ ಸಂಕುಲ ಕೂಡ ಪ್ರಕೃತಿಯ ಸೌಂದರ್ಯಕ್ಕೆ ಮೆರುಗು ನೀಡಿದೆ. ನಿಸರ್ಗ ಕೇವಲ ಸೌಂದರ್ಯಕ್ಕಷ್ಟೇ ಅಲ್ಲದೆ ಈ ಎರಡೂ ಸಂಕುಲಗಳಿಂದ ಮಾನವನಿಗೆ ವಿಶೇಷ ಅನುಕೂಲತೆ ಹಾಗೂ ಲಾಭ ದೊರಕಿಸಿವೆ. ಔಷಧಿಯುತ ಸಸ್ಯಗಳು, ಮಾನವನ ದಿನನಿತ್ಯದ ಅನುಕೂಲಕ್ಕೆ ಅವಶ್ಯಕವಿರುವ ಮರಗಳು, ಸುಗಂಧ ದ್ರವ್ಯ ತಯಾರಿಕೆಗೆ ಅವಶ್ಯಕವಿರುವ ಮರಗಳು, ಪರಿಸರ ಸಮತೋಲನ ಕಾಪಾಡುವ ಪ್ರಾಣಿಗಳು, ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಉತ್ಪನ್ನಗಳು ನಮ್ಮೆಲ್ಲರ ದಿನಚರಿಯಲ್ಲಿ ಅತಿ ಅವಶ್ಯಕವಾಗಿರುವ ವಸ್ತುಗಳಾಗಿವೆ. ಇಂತಹ ಅಮೂಲ್ಯ, ಅಪೂರ್ವ, ವಿಸ್ಮಯಕಾರಿ, ಸಿರಿವಂತಿಕೆಯ ಮೌಲ್ಯಭರಿತ ಪರಿಸರವನ್ನು ಕಾಪಾಡುವ ಹೊಣೆ ನಮ್ಮೆಲ್ಲರದು. ಬನ್ನಿ, ಪರಿಸರ, ಸಸ್ಯ ಸಂಕುಲ, ಪ್ರಾಣಿ ಸಂಕುಲವನ್ನು ಉಳಿಸೋಣ, ಬೆಳೆಸೋಣ. ಪರಿಸರ ನಾಶ ದೇಶಕ್ಕೆ ಪಾಶ, ನಿಸರ್ಗವೇ ದೇಶದ ಸಂಪತ್ತು. ಮನೆಗೊಂದು ಮರ ಆರೋಗ್ಯಕ್ಕೆ ವರ, ಜೀವಿ ಜೀವಿಗಳ ನಡುವೆಯ ಆಹಾರ ಸರಪಳಿ ಕೊಂಡಿಯನ್ನು ಮುರಿಯಬೇಡಿ. ಹಸಿದವನಿಗೆ ಹಣ್ಣು, ದಣಿದವನಿಗೆ ನೆರಳು. ಶುದ್ಧ ಗಾಳಿ, ಶುದ್ಧ ನೀರು ನಮ್ಮ ಕನಸು. ಬೆಳೆಸಿ ಅಂದದಿ ಮರವನ್ನು, ಜೀವಿಸಿ ಆನಂದದಿ ಬದುಕನ್ನು. ಸ್ವಚ್ಛ ಪರಿಸರ ಬೇಕು, ಶುದ್ಧ ಬಾಳ್ವೆಯೂ ಬೇಕು.
ಈ ಮನುಷ್ಯ ಹಣದ ಆಸೆಗೆ ಮರಗಳನ್ನೆಲ್ಲ ಕಡಿದು ಹಾಳು ಮಾಡ್ತಾ ಇದ್ದಾನೆ. ಕಾಡಿನಲ್ಲಿ ಎಲ್ಲಿ ನೋಡಿದ್ರೂ ಮರದ ಬುಡಗಳು ಮಾತ್ರ ಕಾಣ್ತಾ ಇವೆ. ಮೊದಲೆಲ್ಲ ನಮ್ಮ ಸುತ್ತಮುತ್ತ ಹಕ್ಕಿಗಳ ಚಿಲಿಪಿಲಿನಾದ ಕೇಳ್ತಾ ಇತ್ತು, ಅದೇ ಇಂದು ಕೊಡಲಿಯಿಂದ ಮರಕ್ಕೆ ಹೊಡೆಯುತ್ತಿರುವ ಶಬ್ದ ಮಾತ್ರ ಕೇಳ್ತಾ ಇದೆ. ಮನುಷ್ಯ ಇದೇ ರೀತಿ ಮಾಡಿದರೆ ನಾಳೆ ಉಸಿರಾಡಲು ಶುದ್ಧ ಗಾಳಿ ಇಲ್ಲದೆ ಸಾಯುತ್ತಾನೆ.